ಕರವೇಯಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ದಿನನಿತ್ಯ ನೀವು ವಾಹನ ಸವಾರಿ ಬಸ್ನಲ್ಲಿ ತಿರುಗಾಡಬೇಕಿರಬಹುದು, ಎಲ್ಲರೂ ಟೋಲ್ ಮರೆ ಅದನ್ನ ಮಳೆಗೆ ಬೇಕು. ನಾವು ಸಾರಿ ಹೇಳಿದ್ದೇನೆ ಜನರು ನಿಜವಾಗ್ಲೂ ಇಲ್ಲಿ ಬೋರ್ ಕೇಳೋರೇ ಇಲ್ವಾ? ಅಲ್ಲೊಂದು ಆಂಬುಲೆನ್ಸ್ ಹೋಗೋದಕ್ಕೆ ಒಂದು ಫ್ರೀ ಗೇಟ್ ಇಲ್ಲ, ಅಲ್ಲಿ ಹೋಗ ಕೂಡ ನಿಂತ್ಕೊಂಡು ಅವನು ಓಪನ್ ಮಾಡ್ತಾನೆ. ನಾಚಿಕೆ ಆಗಬೇಕು ನಿಜವಾಗ್ಲೂ. ಈ ಜಿಲ್ಲಾಡಳಿತ ಆ ಐಆರ್ಬಿ ಕಂಪನಿ ಅಂತ ತಪ್ಪಸರ್ಮ ಮಳೆಗಾಲ ಪ್ರಾರಂಭವಾಗುವ ಮೊದಲು ಕಾರವಾರದಿಂದ ಭಟ್ಕಳದವರೆಗೆ ನಡೆಸಲಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 66 ರ ಚತುಷ್ಪದ ಕಾಮಗಾರಿ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು, ಇಲ್ಲವಾದರೆ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಡಗಾರ್ ಎಚ್ಚರಿಸಿದ್ರು. ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಕಾರವಾರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಿಲ್ಲ. ಈ ಐಆರ್ಬಿ ನೋಡಿ, ಇಲ್ಲಿ ದಿನನಿತ್ಯ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಎದುರುಗಡೆ ನೀವು ಹೆಚ್ಚು ಸಾರಿ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿದ್ರಿ, ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು. ಆದ್ರೆ ಇನ್ನೂ ತನಕ ಇಲ್ಲಿ ಇವರು ಸರಿ ಮಾಡಿ, ಇಲ್ಲೇ ಡಿ ಸಿ ಕಚೇರಿ ಎದುರುಗಡೆ ಮಾಡಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಇವರು ಅಧಿಕಾರಿಗಳ ಹಿಡಿತ ಈ ಐಆರ್ಬಿ ಕಂಪ್ನಿಲಿ. ಐಆರ್ಬಿ ಏನು ಎಂಡಿಗಳಿದ್ದಾರೆ, ಯಾರಿದ್ದಾರೆ, ಅವ್ರ ಅಂಡರ್ನಲ್ಲಿ ಈ ಜನಪ್ರತಿನಿಧಿಗಳು ಸೇರಿ ಐಆರ್ಬಿ ಜಿಲ್ಲಾಡಳಿತ ಬದುಕ್ತಾ ಇದೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಗೋವಾ ಗಡಿಯಿಂದ ಭಟ್ಕಳದವರೆಗೆ ಚತುಷ್ಪದ ಹೆದ್ದಾರಿ ಕಾಮಗಾರಿಯನ್ನ 2017 ಮುಗಿಸಿಕೊಡುವ ಒಪ್ಪಂದವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಐಆರ್ಬಿ ಅವರ ಜೊತೆ ಮಾಡಿಕೊಂಡಿದ್ರು. ಆದ್ರೆ ಚತುಷ್ಪದ ರಸ್ತೆ ಕಾಮಗಾರಿ ತುಂಬಾ ವಿಳಂಬಗತಿಯಲ್ಲಿ ನಡೆದಿದೆ. 40% ಕಾಮಗಾರಿ ಪೂರ್ಣ ಆಗದೆ ಇದ್ರು 2020 ಇವರು ಟೋಲ್ ಶುಲ್ಕ ವಸೂಲಿಯನ್ನ ಪ್ರಾರಂಭಿಸಿದ್ದಾರೆ. 2020 ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಒಪ್ಪಂದ ಮಾಡಿಕೊಂಡು ನಾವು ಟೋಲ್ ಶುಲ್ಕ ವಸೂಲಿಗೆ ಅನುಮತಿ ನೀಡುತ್ತೇವೆ, ಆದರೆ ನೀವು 6 ಕಾಮಗಾರಿ ಪೂರ್ಣಗೊಳಿಸಿ ಶುಲ್ಕ ವಸೂಲಿ ಮುಂದುವರೆಸಬಹುದು ಎಂದು ತಿಳಿಸಿತ್ತು. ಆದರೆ ದುರಂತ ಏನಂದ್ರೆ, ಇದುವರೆಗೂ ಕಾರವಾರದಿಂದ ಭಟ್ಕಳದವರೆಗೆ ಚತುಷ್ಪದ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಟೋಲ್ ಶುಲ್ಕ ಮಾತ್ರ ವರ್ಷ 20% ಹೆಚ್ಚು ಮಾಡುತ್ತಿದ್ದಾರೆ. ಇದು ಐಆರ್ಬಿ ಕಂಪನಿಯ ಹಗಲು ದರೋಡೆ ಎಂದು ಆರೋಪಿಸಿದ್ರು. ಜನರಿಗೆ ನಿಜವಾಗ್ಲೂ ಇಲ್ಲಿ ಬೋರ್ಡ್ ಕೇಳೋರೇ ಇಲ್ವಾ? ಅಲ್ಲೊಂದು ಆಂಬುಲೆನ್ಸ್ ಹೋಗೋದಕ್ಕೆ ಒಂದು ಫ್ರೀ ಗೇಟ್ ಇಲ್ಲ, ಅಲ್ಲಿ ಹೋಗ ಕೂಡ ನಿಂತ್ಕೊಂಡು ಅವನು ಓಪನ್ ಮಾಡ್ತಾನೆ. ನಾಚಿಕೆ ಆಗಬೇಕು ನಿಜವಾಗ್ಲೂ ಈ ಜಿಲ್ಲಾಡಳಿತ ಆ ಐಆರ್ಬಿ ಕಂಪನಿ ಅಂತ ತಪ್ಪಸರ್ಮ. ಈ ಮಳೆಗಾಲದಲ್ಲಿ ಇವತ್ತು ತುಂಬಾ ನೀರು ಗೀರು ತುಂಬಾ ನೀವು ಬಿಸಿ ಆಗ್ಬಿಡ್ತೀರಿ, ಯಾಕಂದ್ರೆ ಅಂತ ಪರಿಸ್ಥಿತಿಯನ್ನು ಐಆರ್ಬಿ ತಂದು ಬಿಡ್ತದೆ. ಬಟ್ ಅದೇನಾದ್ರೂ ಪ್ರಯೋಜನ ಆಗಬೇಕು ಅಂತಂದ್ರೆ ಈ ನ್ಯಾಯ ಸಿಗಬೇಕು. ಈ ಕೂಡಲೇ ಅವರು ಸಮರ್ಪಕವಾಗಿ ಎಲ್ಲ ವ್ಯವಸ್ಥೆ ದಾರಿ ದೀಪ ಚರಂಡಿ ಗುಡ್ಡ ಕುಸಿದ ಎಲ್ಲಕ್ಕೂ ಎಂತೆಂಥ ಟೆಕ್ನಾಲಜಿ ಬಂದಿದೆ ಇವತ್ತು ಅವ್ರಿಗೆ ತರಲಿಕ್ಕೆ ಆಗಲಿಲ್ಲ. ವಿಧಾನಸೌಧ ಕೆಳಗಡೆ ಟ್ಯಾನಲ್ ಮಾಡಿಬಿಟ್ಟು ಮೆಟ್ರೋ ರಸ್ತೆ ಮಾಡಿದ್ದಾರೆ, ಇದೆಲ್ಲ ಏನು ಅಲ್ಲ. ಅವರಿಗೆ ಆ ಸಮುದ್ರದಲ್ಲಿ ಫಾರಿನ್ನಲ್ಲಿ ರೋಡ್ ಮಾಡಿದ್ದಾರೆ, ಇಂಥದ್ದೆಲ್ಲ ಇವ್ರು ಮಾಡಿದ್ರೆ ಜನರ ಪ್ರಾಣದ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಮುಂದಿನ ದಿನಗಳ ಟೋಲ್ ನುಗ್ಗಿ ದೊಡ್ಡ ಹೋರಾಟ ನಾನಂತೂ ಸಜ್ಜಾಗ್ತದೆ ಅದು ಏನೇ ಆಗಲಿ. ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡ, ತಿಮ್ಮಪ್ಪ ನಾಯ್ಕ್, ಗಣಪತಿ ನಾಯ್ಕ್, ನರೇಂದ್ರ ತಳೇಕರ್, ಪ್ರವೀಣ್ ನಾಯ್ಕ್, ನಾಗು ಹಳ್ಳೇರ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕಾರವಾರ.